ನಾನು ಯಾವುದೇ ಕಾರ್ಯಕ್ರಮ ಬರಲಿಲ್ಲ ಅದರ ಬದಲು ಸಲೀಂ ಬಟ್ಟೆ ಅಂಗಡಿ ಉದ್ಘಾಟನೆ ಕೊಡಬೇಕು ಅಂತ ಹೇಳಿ ನಮ್ಮ ಫ್ರೆಂಡ್ ಬಾಬು ಹೇಳಿದ್ರು ಅದಕ್ಕೋಸ್ಕರ ನಾನು ಅವರ ಬಟ್ಟೆ ಅಂಗಡಿ ಉದ್ಘಾಟನೆಗೆ ಬಂದೆ ಇವತ್ತು ಯಾವುದೇ ರೀತಿ ಕಾರ್ಯಕ್ರಮ ಇಲ್ಲ ಆದರೂ ಸಹ ನೀವು ಕೇಳ್ತಾ ಇದ್ದೀರಿ ಬಂದಿದ್ದೀನಿ ಮತ್ತೆ ಈ ಭಾಗದಲ್ಲಿ ಮೊನ್ನೆ ಅಷ್ಟೇ ಈ ರಸ್ತೆ ಏನು ರೋಡ್ ಅದು ಕಾಂತರಾಜ್ ಪಾರ್ಕ್ ಸುತ್ತಮುತ್ತ ಸುಮಾರು 1.5 ಕೋಟಿ ರೂಪಾಯಿ ದುಡ್ಡನ್ನು ಕೊಟ್ಟಿದ್ದೆ ಬಹಳ ಅದ್ಭುತವಾಗಿ ರಸ್ತೆ ಆಗಿದೆ ಕಾಂಕ್ರೀಟ್ ರೋಡ್ ಬಹಳ ಚೆನ್ನಾಗಿದೆ ಈ ಹಿಂದೆನೂ ಸಹ 25 ಲಕ್ಷ ಕೊಟ್ಟು ಕಾಂಕ್ರೀಟ್ ರೋಡ್ ಮಾಡ್ಕೊಟ್ಟಿದ್ದೆ ಬಹಳ ಖುಷಿ ಆಗುತ್ತೆ ಈ ಸರೌಂಡಿಂಗ್ ಅಲ್ಲಿ ಬಹಳ ಗಲೀಜಿತ್ತು ಇದನ್ನೆಲ್ಲವನ್ನ ಒಂದು ರೀತಿ ಒಳ್ಳೆ ಹೈಟೆಕ್ ಮಾಡಬೇಕು ಅಂತ ನನ್ನ ಮನಸಲ್ಲಿ ಇತ್ತು ಕಾಂತರಾಜ್ ಪಾರ್ಕ್ ಸುತ್ತ ಮತ್ತೆ ಕಾಂತರಾಜ್ ಪಾರ್ಕ್ ಡೆವಲಪ್ಮೆಂಟ್ಗೂ 25 ಲಕ್ಷ ಕೊಟ್ಟಿದ್ದೆ ಆಯ್ತಾ ಇದೆಲ್ಲವೂ ಪರಿಣಾಮ ಈ ಒಟ್ಟಾರೆ ಈ ಭಾಗದ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರು ಇರತಕ್ಕಂತ ಒಂದು ಜಾಗ ಹೆಚ್ಚು ಜನ ಇರತಕ್ಕಂತದ್ದು ಅಲ್ಲಿ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಮಾಡ್ಕೊಟ್ಟಿದ್ದೀನಿ ಮತ್ತೆ ನಾನು 1.2 ಕೋಟಿ ರೂಪಾಯಿನ ಕೊಟ್ಟಿದ್ದೀನಿ ಅದು ಸೈಜಿರೋ ರೋಡ್ ಕಮೆನ್ಸ್ ಆಗಿ ಮತ್ತೆ ಮಂಡಿ ಪೊಲೀಸ್ ಸ್ಟೇಷನ್ ಇಂದ ಬಂದು ಮತ್ತೆ ಜೈಲ್ ರೋಡ್ ವರೆಗೂ ಸಹ ಪುಲ್ಕೇಶಿ ರೋಡ್ ವರೆಗೂ ಹೋಗ್ತಾರೆ ಅದರಲ್ಲೂ ಸಹ ಇವರು ಆಡಿಗೆ ಸುಮಾರು ಭಾಗ ಸುಮಾರು 1.5 ಕಿಲೋಮೀಟರ್ ಅಷ್ಟು ರಸ್ತೆ ಓಡಾಗ್ತದೆ ಅದಲ್ಲದೆ ಮೀನಾ ಬಜಾರ್ ರೋಡ್ಗೂ ಸಹ ನಾನು ದುಡ್ಡು ಕೊಟ್ಟಿದ್ದೀನಿ ಮೀನಾ ಬಜಾರ್ ರೋಡು ಮತ್ತು ಮೀನಾ ಬಜಾರ್ ರೋಡ್ಗೆ ವೆರಿ ಫಸ್ಟ್ ಟೈಮ್ ದಸರಾದಲ್ಲಿ ಲೈಟಿಂಗ್ ಮಾಡಿಸ್ಕೊಟ್ಟೆ ಮತ್ತು ನಮಗೆ ಒಂದು ಇದೆಲ್ಲ ಉದ್ದೇಶ ಏನಂದರೆ ನಮ್ಮ ಮೈಸೂರಲ್ಲಿ ಹಿಂದೂ ಮುಸ್ಲಿಂ ಅಂತಕ್ಕಂಥ ವಿಚಾರ ಬರಬಾರ್ದು ಯಾಕಂದರೆ ಡೆವಲಪ್ಮೆಂಟ್ ಒಂದು ಕಡೆ ಡೆವಲಪ್ಮೆಂಟ್ ಆಗ್ತಾ ಇರೋದು ಇನ್ನೊಂದು ಕಡೆ ಬರೀ ಗಲೀಜಿರೋದು ಇದು ನನಗೆ ಇಷ್ಟ ಇಲ್ಲ ಎರಡು ಕಡೆ ಸೆವೆನ್ ಟೆಂಪಲ್ನಲ್ಲಿ ಎರಡು ಕಡೆ ಸಹ ಡೆವಲಪ್ಮೆಂಟ್ ಆದಾಗ ಜನರಿಗೂ ಸಹ ಖುಷಿ ಆಗ್ತದೆ ಅವ್ರ ಮನಸ್ಸಲ್ಲಿ ಇರ್ತಕ್ಕಂಥ ನೋವು ಸಹ ಚೇಂಜ್ ಆಗ್ತದೆ ಮತ್ತು ಹಿಂದೂ ಮುಸ್ಲಿಂ ಅಂತಕ್ಕಂಥ ವಿಚಾರಗಳು ಸಹ ದೂರ ಆಗ್ತದೆ ಅದಕ್ಕೋಸ್ಕರ ನಾನು ಇನ್ಫ್ರಾಸ್ಟ್ರಕ್ಚರ್ಗೆ ನಾನು ಯಾವತ್ತೂ ಸಹ ಜಾತಿ ಮೇಲೆ ರಾಜಕಾರಣ ಮಾಡಿಲ್ಲ ಇಲ್ಲಿ ಹಿಂದೆ ನನಗೆ ಓಟನ್ನು ಸಹ ಕೇಳಕ್ಕೆ ಬಂದಿಲ್ಲ ಆದರೂ ನಾನು ಗೆದ್ದಿದ್ದೀನಿ ಗೆದ್ದ ನಂತರದಲ್ಲಿ ಈಗ ನಾನು ಕೆಲಸ ಮಾಡಿದ್ದೀನಿ ಈ ಸಲ ನಾನು ಅವ್ರಿಗೆ ಪ್ರತಿಯೊಂದು ಮನೆಗೆ ಹೋಗಿ ಓಟ್ ಕೇಳ್ತೀನಿ ನನಗೆ ಓಟ್ ಕೊಡಿ ಅಂತ ಕೇಳ್ತೀನಿ ಯಾಕೆಂದರೆ ಹೋದ ಸಲ ನಂದೇನು ರೇಟ್ಸ್ ಇಲ್ಲ ನಂದೇನು ಇಲ್ಲಿ ಕಾಂಟ್ರಿಬ್ಯೂಷನ್ ಇರಲಿಲ್ಲ ಈ ಸಲ ನಾನು ಎಲ್ಲರಿಗೂ ಸಹ ಕಾಂಟ್ರಿಬ್ಯೂಷನ್ ಮಾಡೋಕ್ಕಂತ ಪ್ರಯತ್ನ ಮಾಡಿದ್ದೀನಿ ನನ್ನ ಅವಧಿನಲ್ಲಿ ಯಾವುದೇ ರೀತಿಯಾದ ಒಂದು ಸಣ್ಣ ಇನ್ಸಿಡೆಂಟ್ಗಳು ಸಹ ನಡೆದ ರೀತಿ ನೋಡ್ಕೊಂಡಿದ್ದೀನಿ ಆ ಮಸೀದಿ ಹೊಡೆದಾಕಿದ ಸಂದರ್ಭ ಒಂದು ಸಣ್ಣ ಇನ್ಸಿಡೆಂಟ್ ಆಗಲಿಲ್ಲ ಅವ್ರಿಗೇನು ದುಡ್ಡು ಕೊಡಬೇಕು ಎಲ್ಲ ಕೊಡಿಸಿದ್ದೀನಿ ಮತ್ತು ನಾನು ಒಡೆಯೋಕ್ಕೂ ಹೋಗಲಿಲ್ಲ ನಗರಪಾಲಿಕೆ ಅಧಿಕಾರಿಗೆ ಹೊಡಿಸಿಲ್ಲ ಆ ಒಂದು 95 ಇಯರ್ಸ್ ಮಹಾರಾಜರು ಕಟ್ಟಿರ್ತಕ್ಕಂಥ ಒಂದು ದೊಡ್ಡ ಮಸೀದಿ ಅದು ಅಂಥದ್ರು ಸಹ ಆ ಒಂದು ಜನಾಂಗದಲ್ಲಿ ಸಹ ನನ್ನ ಮಾತು ಗೌರವ ಕೊಟ್ಟು ಅಷ್ಟು ಪ್ರೀತಿಯಿಂದ ಅದನ್ನು ತೆಗೆದು ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೀವಿ ಮತ್ತು ಇದರಲ್ಲಿ ಏನು ಒಂಟಿಕೊಪ್ಪಲು ಲೆಫ್ಟ್ ಸೈಡಲ್ಲಿ ಆ ಒಂದು ಆ ಪೆಟ್ರೋಲ್ ಬಂಕ್ ಎದುರುಗಡೆ ಇರ್ತಕ್ಕಂಥ ಒಂದು ಮಸೀದಿ ಜಾಗ ಅಂತೇಳಿ ಹಿಂದೆ ಕನ್ಸಿಡರ್ ಆಗಿದೆ ಅದಕ್ಕೆ ನಾನು ಸಹ 60-40 ಎರಡು ಸೈಟ್ ಕೊಡಿಸ್ತಾ ಇದ್ದೀನಿ ಆ ಫುಟ್ಪಾತನ್ನು ತೆರವು ಮಾಡೋಕ್ಕೆ ಆ ಒಂದು ಮಸೀದಿ ಕಮಿಟಿಗೆ ಎರಡು ಸೈಟನ್ನು ಈಗಾಗಲೇ ರೆಕಮೆಂಡೇಷನ್ ಮಾಡಿಸಿದ್ದೀನಿ ಮೂಡದಲ್ಲಿ ಸೈಟ್ ನಂಬರನ್ನು ಸಹ ಹಾಕಿ ಅಲ್ಲಿ ಅದನ್ನು ಎರಡು ಸೈಟನ್ನು ಕೊಡಿಸ್ತಾ ಇದ್ದೀನಿ ಇವೆಲ್ಲವೂ ಏನಂದರೆ ಒಂದು ಸಾಮರಸ್ಯ ಬೆಳೀಲಿಕ್ಕೆ ಅವಕಾಶ ಆಗ್ತದೆ ನಾನು ನೋಡಿ ಈಗ ನೆಕ್ಸ್ಟ್ ನೆಮ್ಮದಿಯಿಂದ ಬಂದು ಕೂತಿದ್ದೀನಿ ಯಾವುದೇ ಒಂದು ರೀತಿಯಲ್ಲಿ ಬಂದರೆ ಏನೋ ಮುಸ್ಲಿಂ ಬೇರೆ ಎಮ್ ಎಲ್ ಎ ಊಟ ಬಿಟ್ಟರೆ ಕಷ್ಟ ಅದೆಲ್ಲ ಇಲ್ಲ ಅದಕ್ಕೆಲ್ಲ ನಾವು ಎದುರಿಲ್ಲ ಏನು ಮಾಡಲ್ಲ ನಾವು ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಹೋಗುವ ಎಲ್ಲವೂ ಸಹ ಚೆನ್ನಾಗೇ ಇರ್ತದೆ ಅದರಿಂದ ನಮ್ಮಿಂದ ತೊಂದರೆ ಆದರೆ ಅವರಿಂದ ನಮಗೆ ತೊಂದರೆ ಆಗುತ್ತೆ ಅನ್ನೋ ಭಾವನೆ ಇರಬೇಕು ನನ್ನಿಂದ ಯಾವುದೇ ರೀತಿ ತೊಂದರೆ ಇಲ್ಲ ನನ್ನಿಂದ ಯಾವುದೇ ಕ್ಯಾಸ್ಟ್ ಮೂಮೆಂಟ್ಸ್ಗಳಿಲ್ಲ ಯಾವುದೇ ರೀತಿಯಾದಂಥ ಇವ್ರು ನಮ್ಮ ಸ್ನೇಹಿತ 96ನಲ್ಲಿ ನಾವು ಅವರು ಒಟ್ಟಿಗೆ ಕಾರ್ಪೊರೇಟ್ ಆಗಿದ್ದು ಅವತ್ತಿಂದ ಏನು ವಿಶ್ವಾಸ ಇದ್ದೀವಿ ಅದೇ ವಿಶ್ವಾಸ ನನ್ನ ಬಾಬು ನಾವು ಇದ್ದೀವಿ ಅದರಿಂದ ನಾವು ಯಾವುದೇ ನನ್ನ ಇರ್ತಕ್ಕಂಥ 19 ವಾರ್ಡ್ಗೂ ಸಹ ಕೆಲಸ ಮಾಡಿಕೊಡೋಂಥ ಇವತ್ತು ಮೈಸೂರು ಜಿಲ್ಲೆಯಲ್ಲೇ ಹೆಚ್ಚು ಹಣ ತಂದು ಚಾಮರಾಜ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಡೆ ಡಾಮರು ಎಲ್ಲ ಕಡೆ ರಸ್ತೆಗಳು ಎಲ್ಲ ಕಡೆ ಪಾರ್ಕ್ ಡೆವಲಪ್ಮೆಂಟು ಎಲ್ಲ ಕಡೆ ಡ್ರೈನ್ ಡೆವಲಪ್ಮೆಂಟು 2GD ಡೆವಲಪ್ಮೆಂಟು ಮತ್ತು ಲೈಟಿಂಗು ಎಲ್ಲವನ್ನು ಮಾಡಿಕೊಡ್ತಾ ಇದ್ದೀನಿ ಅದರಿಂದ ನನಗೆ ಈ ಥರ ಭೇದ ಭಾವ ಮೊದಲೂ ಇಲ್ಲ ಮತ್ತು ಈ ಜನಾಂಗದ ಬಗ್ಗೆ ನನಗೆ ಅನುಕೂಪ ಇದೆ ಈ ಜನಾಂಗದಲ್ಲಿ ಎಲ್ಲೋ ಅಲ್ಲ 1,000 ಜನಕ್ಕೆ ಒಬ್ಬರಿಬ್ಬರು ಶ್ರೀಮಂತರು ಇರ್ಬೋದು ಅದೇ ಇಲ್ಲೆಲ್ಲವೂ ಸಹ ಜನ ಕಾರ್ಮಿಕರೇ ಇದ್ದಾರೆ ಕಷ್ಟಪಟ್ಟು ದುಡಿತಾರೆ ತಿಂತಾರೆ ಯಾರಿಗೂ ಏನು ತೊಂದರೆ ಕೊಡೋಕ್ಕೂ ಅವ್ರಿಗೆ ಇಷ್ಟವೂ ಇಲ್ಲ ಅವ್ರಿಗೆ ತೊಂದರೆ ಕೊಡೋಕ್ಕೆ ಟೈಮೂ ಇಲ್ಲ ಅವ್ರಿಗೆ ಯಾರೋ ಒಬ್ಬರು ಮಾಡೋ ತಪ್ಪಿಗೆ ಇಡೀ ಜನಕ್ಕೆ ಕಳಂಕ ಬರುತ್ತೆ ಅದೆಲ್ಲ ಆಗದೆ ಇದ್ದಂಗೆ ನೋಡ್ಕೊಳ್ಳೋಂಥ ಜವಾಬ್ದಾರಿ ಮುಖಂಡರುಗಳ ಮೇಲೂ ಇದೆ ಅದನ್ನೆಲ್ಲ ನಾವು ಒಟ್ಟಾಗಿ ಸೇರಿ ಮಾಡಿದಾಗ ಅನುಕೂಲ ಆಗ್ತದೆ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಈ ಕಾಂತರಾಜ್ ಮೀನಾ ಬಜಾರು ಸಹ ನನಗೆ ಭಾಳ ಖುಷಿ ಕೊಡುವಂಥ ಇದು ಆ ದುಬಾರ್ ಮಾಲ್ ಅವ್ರ ಸ್ನೇಹಿತರು ಯಾರೋ ಕರೆದು ಒಂದು ಫ್ರೆಂಡ್ ಕೊಟ್ಟರು ಬರ್ತದೆ ಅದರಲ್ಲಿ
ಅಥವಾ ಎಷ್ಟು ಜನ ಗಿಫ್ಟ್ ಕೊಟ್ಟರು ಏನೇನು ಕೊಟ್ಟರು ಎಲ್ಲ ಇದು ಸುನಿ ಚಾಕು ಸುನಿ ಚಾಕು ಇಲ್ಲೋ ಥರದ್ದು ನಾವು ಏನು ತನ್ವೀರ್ ತನ್ವೀರ್ ಅವ್ರ ಫಾದರ್ ಇದ್ರಲ್ಲ ಅಜಿ ಸೇಟು ಸಹ ಬರ್ತಾ ಇರಲಿಲ್ಲ ಅಲ್ಲಿಗೆ ನಾನು ಎಷ್ಟು ಸಲ ಬಂದೋಗಿದ್ದೀನಿ ಸುನಿ ಚಾಕು ಎಷ್ಟು ಸಲ ಬರ್ತಡೇ ಮಾಡಿದಾರೆ ಎಷ್ಟು ಬರ್ತಡೇ ಮಾಡಿದ್ರು ಎಷ್ಟು ಹಾರಗಳು ಹಾಕಿದ್ರು ಎಷ್ಟು ದುಡ್ಡು ಖರ್ಚು ಮಾಡಿದ್ರು ಪಟಾಕಿ ಎಷ್ಟು ಹೊಡೆದ್ರು ಇವೆಲ್ಲ ಪ್ರೀತಿಯಿಂದ ಬರುತ್ತೆ ಹೊರತು ದ್ವೇಷದಿಂದ ಬರಲ್ಲ ಅದೇ ನಾವೆಲ್ಲರೂ ಸಹ ಇಂಡಿಯನ್ಸ್ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಎಲ್ಲರೂ ಪ್ರೀತಿ ವಿಶ್ವಾಸದಲ್ಲಿರಬೇಕು ಆ ಥರ ಸಣ್ಣ ಪುಟ್ಟ ಘಟನೆ ನಡೆದರೂ ಸಹ ಅದನ್ನು ನಾವು ಕುತ್ಕೊಂಡು ಬಗೆಹರಿಸ್ಬೇಕು ಸಣ್ಣ ಪುಟ್ಟ ಘಟನೆ ನಡೆಯಲ್ಲ ಅಂತೇನಿಲ್ಲ ಹಿಂದೂಗಳು ಇರೋ ಜಾಗದಲ್ಲಿ ಹಿಂದೂಗಳು ಜಗಳ ಆಡಲ್ವಾ ಜಗಳ ಆಡ್ತಾರೆ ಮುಸ್ಲಿಂ ಇರೋ ಜಾಗದಲ್ಲಿ ಮುಸ್ಲಿಂಗಳು ಜಗಳ ಆಡಲ್ವಾ ಅಂತ ಜಗಳ ಆಡಿರ್ತಾರೆ ಆದರೂ ಸಹ ನಾವೆಲ್ಲರೂ ಒಟ್ಟಿಗೆ ಸೇರಿ ಮೈಸೂರು ನಗರದಲ್ಲಿ ಒಂದು ಒಳ್ಳೆಯ ವಾತಾವರಣದಲ್ಲಿ ನಾವೆಲ್ಲ ಬದುಕೋಣ ಅಂತಕ್ಕಂಥದ್ದು ಅದರಲ್ಲೂ ಸಹ ಭಾಳ ಪ್ರೀತಿ ನಮ್ಮ ಮಸೀದಿಯವರು ಯಾವಾಗ ಕರೆದ್ರು ಹೋಗ್ತೀನಿ ಇವನು ಮಸೀದಿಗೂ ಸಹ ದುಡ್ಡು ಕೊಟ್ಟಿದ್ದೀನಿ ನಾನು ಗ್ರ್ಯಾಂಟೇ ಕೊಟ್ಟಿದ್ದೀನಿ ಅದೇ ಅದನ್ನು ಅದೇನೋ ಬದಲಾಯಿಸಿ ಇದಕ್ಕೆ ಕೊಡಿ ಅಂತ ಹೇಳಿದ್ರೆ ಅದನ್ನು ಮಾಡಿಕೊಡ್ತೀನಿ ನಂದೇನು ಸಮಸ್ಯೆನೇ ಇಲ್ಲ ಭಾಳ ಒಳ್ಳೇದಾಗ್ತದೆ ನನ್ನ ಒಟ್ಟಾರೆ ಈ ಭಾಗದ ಎಲ್ಲ ಮೈಸೂರಿನ ನನ್ನ ಕ್ಷೇತ್ರ ವ್ಯಾಪ್ತಿನಲ್ಲಿ ಚೆನ್ನಾಗಿ ಡೆವಲಪ್ಮೆಂಟ್ ಆಗಬೇಕು ಮತ್ತು ಇನ್ನೊಂದು ಟರ್ಮೆ ಮಾತ್ರ ಇದು ಈ ಥರ ಕ್ಷೇತ್ರ ಉಳಿಯೋದು ಅದಾದಮೇಲೆ ಈ ಕ್ಷೇತ್ರ ನಂಗೆ ಬರುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ ಇದು ನೆಕ್ಸ್ಟ್ 2023ಕ್ಕೆ ಮಾತ್ರ ಚುನಾವಣೆ ನಡೀತದೆ 2028ಗೆ ಚುನಾವಣೆ ನಡೀತದೆ ಅದು ಈ ಕ್ಷೇತ್ರ ಯಾವುದು ಯಾಕೆ ಎನ್ನಾಗ ಹೋಗುತ್ತೋ ನನಗೆ ಬರುತ್ತೋ ಅಂತ ನಂಗೆ ಗೊತ್ತಾಗಲ್ಲ ಅಂಬಡೇಶ್ವರಿಗೆ ಸೇರ್ಕೊತದೋ ನಂಗೆ ಗೊತ್ತಾಗಲ್ಲ ಅದರಿಂದ ಯಾವ ಗೊತ್ತಾಗಲಿ ಬಿಡಲಿ ನಮ್ಮ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ನಾವು ಎಲ್ಲಿದ್ದೀವಿ ಅಲ್ಲಿ ಒಳ್ಳೆ ಕೆಲಸ ಮಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ನಾನು ಬೇರೆ ಬೇರೆ ವಾರ್ಡಲ್ಲಿ ಕಾರ್ಪೊರೇಟರ್ ಆದಾಗಲೂ ಸಹ ಒಂದೇ ವಾರ್ಡಲ್ಲಿ ಗೆದ್ದಿಲ್ಲ ನಾನು ಮೂರು ಬಾರಿನೂ ಸಹ ಬೇರೆ ಬೇರೆ ವಾರ್ಡಲ್ಲಿ ಗೆದ್ದಿದ್ದಂಥದ್ದು ಮೂರು ವಾರ್ಡಲ್ಲೂ ಅತ್ಯಂತ ಲೀಡ್ ತಗೊಂಡಿರೋದು ನಾನು ಯಾವಾಗ ಎಷ್ಟೆಷ್ಟು ಕಾರ್ಪೊರೇಷನ್ಸ್ಗೆ ಲೀಡ್ ತಗೋತೀನಿ ಅಷ್ಟು ನಾನು ಆಪೋಸಿಟ್ ಅವ್ರು ಯಾರೂ ಓಟು ತಗೊಳ್ಳಲಿಲ್ಲ ಅಷ್ಟು ಲೀಡಲ್ಲಿ ನಾನು ಗೆದ್ದಿದ್ದೀನಿ ಅದರಿಂದ ಈ ಬಾರಿನೂ ಸಹ ಈ ಭಾಗದ ಜನ ನಮ್ಮ ಮುಸ್ಲಿಂ ಬಾಂಧವರು ಸಹ ನನಗೆ ಈ ಬಾರಿ ಓಟ್ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಅತ್ಯಂತ ಪ್ರಾಮಾಣಿಕವಾಗಿ ಅವ್ರ ಋಣ ತೀರಿಸುವಂಥ ಕೆಲಸ ನಾನು ಮಾಡ್ತೀನಿ ನಮಸ್ಕಾರ ಎಸ್ಪೆಷಲಿ ನಮ್ಮ ಸಮಾಜಿ ಸೋಷಿಯಲ್ ವರ್ಕರ್ ಸಲೀಂ ಸಾಬ್ ಹೆಂಗೆ ಇಂಟ್ರೆಸ್ಟ್ ಆಗಿ ಕೆಲಸ ಮಾಡ್ತಾರೆ ನಾವು ನೋಡ್ತಾ ಇದ್ದೀವಿ ಅವ್ರಿಗೆ ಅವ್ರಿಗೆ ಇಂಟ್ರೆಸ್ಟ್ ಆಗಿ ಬಜೆಟ್ ತಗೋಬರೋದು ಇದೆಲ್ಲ ಮಾಡೋದು ಅದ್ರ ಬಗ್ಗೆ ನೀವು ಹೇಳಿ ಯಾರ್ಯಾರು ಈ ಥರ ಒಂದು ಏರಿಯಾದಲ್ಲಿ ಒಬ್ಬ ಕಾರ್ಪೊರೇಟರ್ ಆಗಲಿ ಮತ್ತು ಸೋಷಿಯಲ್ ವರ್ಕರ್ ಆಗಲಿ ಏನೆಲ್ಲ ಸರ್ಕಾರಿ ಸವಲತ್ತುಗಳು ಬರ್ತದೆ ಅಂತಕ್ಕಂಥ ಮೊದಲು ತಿಳ್ಕೋಬೇಕು ನಾನೊಬ್ಬ ಎಮ್ ಎಲ್ ಎ ನಾನು ಈ ಸೆಂಟ್ರಲ್ ಗೌರ್ಮೆಂಟಲ್ಲಿ ಏನೆಲ್ಲ ಬರುತ್ತೆ ಆ ಸವಲತ್ತುಗಳು ಕೊಟ್ಟಿರ್ತಾರೆ ಅದನ್ನು ತಲುಪಿಸುವಂಥ ಕೆಲಸ ನಾವು ಮಾಡಲ್ಲ ಅದು ಪ್ರಯೋಜನ ಆಗಲ್ಲ ಸರ್ಕಾರ ಕೊಟ್ಟ ತಕ್ಷಣ ಅದೆಲ್ಲವೂ ಜನರಿಗೆ ತಲುಪ್ತದೆ ಅಂತ ಹೇಳೋಕ್ಕಾಗಲ್ಲ ಹಿಂದೆ ಒಂದು ಮಾತಾಡಿದರು ಆವಾಗ ರಾಜೀವ್ ಗಾಂಧಿಯವರು ಇದ್ದರು ರಾಜೀವ್ ಗಾಂಧಿಯವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಬೆಂಗಳೂರಿಗೆ ಬಂದಾಗ ನೋಡಿ ಸರ್ಕಾರಿ ಸವಲತ್ತುಗಳು ಇವತ್ತು ನಾವು ಕೊಡ್ತೀವಿ ಅದು ಜನರಿಗೆ ಬಂದು ತಲುಪೋಕ್ಕೆ 100 ರೂಪಾಯಿ 4 ಕೊಟ್ಟರೆ 15 ರೂಪಾಯಿ ಮಾತ್ರ ಜನರಿಗೆ ತಲುಪ್ತದೆ ಅಂತ ಅದನ್ನು ಸ್ವಲ್ಪ ಕಾಲ ಬದಲಾದಂಗೆ ಮೋದಿಯವರು ಸಹ ಇವತ್ತು ಮೋದಿಯವರು ಸಹ ಇವತ್ತು 500 ರೂಪಾಯಿ ಕೊಟ್ಟರೆ 500 ರೂಪಾಯಿ ಅವ್ರ ಅಕೌಂಟ್ಗೆ ಹೋಗ್ಬೇಕು ಜನಧನ್ ಯೋಜನೆ ಮಾಡಿದ ಅದಕ್ಕೆ ವಿತೌಟ್ ಅಡ್ವಾನ್ಸ್ ಕೊಟ್ಟು ದುಡ್ಡು ಇಲ್ಲದೆ ವಿತೌಟ್ ಇದರಲ್ಲಿ 0 ಬ್ಯಾಲೆನ್ಸಲ್ಲಿ ಅಕೌಂಟೆಲ್ಲ ಓಪನ್ ಮಾಡಿಸಿದ್ದು ಅದೇ ಉದ್ದೇಶಕ್ಕೆ ಸೆಂಟ್ರಲ್ ಗೌರ್ಮೆಂಟು ಹಿಂದೆ ಈ ಥರ ಅಧಿಕಾರಿಗಳಿಂದ ಹಣ ಲೋಪ ಆಗ್ತದೆ ಮತ್ತು ಅಧಿಕಾರಿಗಳಿಂದ ಸಾರ್ವಜನಿಕರಿಗೆ ತಲುಪುವಂಥ ದುಡ್ಡು ಕಮ್ಮಿ ಆಗ್ತದೆ ಅಂತೇಳಿ ಅದಕ್ಕೋಸ್ಕರನೇ ಏನು ಮಾಡಿದ್ರು ಮೋದಿಯವರು ಹೊಸ ಹೊಸ ನೀತಿಗಳನ್ನ ತಂದರು ಜೈ ಭೀಮ್ ಅಂತಕ್ಕಂಥ ಹೆಸರಲ್ಲಿ ಒಂದು ಆ್ಯಪನ್ನು ಓಪನ್ ಮಾಡಿ ಅದ್ರ ಮೂಲಕ ಸಾರ್ವಜನಿಕರಿಗೆ ಮೊದಲು ನಮ್ಮ ದೇಶದಲ್ಲಿ ಎಷ್ಟು ಅಕೌಂಟ್ ಇತ್ತು ನೂ ಅವತ್ತು ದೇಶದ ಜನ 130 ಕೋಟಿ ಜನ ಇದ್ದರು 130 ಕೋಟಿ ಜನರಲ್ಲಿ ಅಕೌಂಟ್ ಇದ್ದದ್ದು ಎಷ್ಟು ಕೋಟಿ ಜನಕ್ಕೆ ಅಂದರೆ ನಗ್ಬಿಡ್ತೀರ ನೀವು ಇವತ್ತೆಲ್ಲ 5-6 ಕೋಟಿ ಜನಕ್ಕೆ ಮಾತ್ರ ಬ್ಯಾಂಕ್ ಅಕೌಂಟ್ ಇತ್ತು ಮಿಕ್ಕದವ್ರು ಬ್ಯಾಂಕ್ ಅಕೌಂಟೇ ಇಲ್ಲ ಈಗ ಇಲ್ಲಿ ಪೌರ ಕಾರ್ಮಿಕರು ಬಂದವರಲ್ಲ ಈಗಲೂ ಇವರು ಎಷ್ಟೋ ಜನಕ್ಕೆ ಅಕೌಂಟ್ ಇಲ್ಲ ಈಗ ಕಾರ್ಪೊರೇಷನ್ ಸ್ಯಾಲ್ರಿ ಆಗ್ತಾರೆ ಅನ್ನೋಕ್ಕೋಸ್ಕರ ಅವ್ರ ಅಕೌಂಟ್ ಓಪನ್ ಮಾಡ್ಕೊಂಡಿದ್ದಾರೆ ಆ ಥರದ್ದು ಎಷ್ಟೋ ಬಡವರುಗಳಿಗೆ ಆ ಬ್ಯಾಂಕ್ ಮುಖನೇ ನೋಡೋಲ್ಲ ಅವರು ಅಂದರೆ ಅದೆಲ್ಲ ಸರ್ಕಾರದ ಮಟ್ಟಿಗೆ ಬಂದು ಅದೇ ದುಡ್ಡು ಬರಬೇಕಾಯಿತು ಈಗ ಒಂದು ಸಣ್ಣ ಪಿಂಚಿನ ಬಂದರೂ ಸಹ ನಾವು ವಿಧವಾಯ್ತಾನೆ ಕೊಡ್ತೀವಿ ವಿಧವಾಯ್ತಾನೆ ನಾವು ಕ್ಯಾಶ್ ಕೊಡ್ತೀವಿ ಆದರೆ ಮೊದಲು ಹೆಬ್ಬೆಟ್ಟು ಹೊತ್ತಬೇಕು 300 ರೂಪಾಯಿ ಇಸ್ಕೋಬೇಕು 300 ರೂಪಾಯಿ ಇಸ್ಕೋದ್ರಲ್ಲಿ ಅಲ್ಲೇ 100 ರೂಪಾಯಿ ಕೊಟ್ಬಿಟ್ಟು ಇನ್ನು 200 ರೂಪಾಯಿ ಮನೆಗೆ ತರಬೇಕು ಇನ್ನೂ ಲೇಟ್ ಆಗುತ್ತೆ ಅಂದರೆ 200 ರೂಪಾಯಿ ಅವ್ರಿಗೆ ಕೊಡಬೇಕು ಲಂಚ ಕೊಡಬೇಕು 100 ರೂಪಾಯಿ ಇಸ್ಕೋಬೇಕು ಆ ಥರ ಆಗ್ತಿತ್ತು ಇವಾಗ ಹಂಗಲ್ಲ ಅವ್ರ ಅಕೌಂಟ್ಗೆ ಹೋಗ್ತದೆ ಪ್ರತಿಯೊಂದು ಅದಕ್ಕೆ ಜನಧನ್ ಯೋಜನೆ ಈ ಥರ ಬದಲಾವಣೆಗಳು ಆಗ್ತದೆ ದೇಶ ಕೇಂದ್ರ ಮತ್ತು ರಾಜ್ಯದಲ್ಲಿ ಈ ಥರ ಎಲ್ಲವೂ ಸವಲತ್ತುಗಳಿದ್ರು ಸಹ ಮಧ್ಯವರ್ತಿಗಳು ಅವಳಿ ಇರ್ತದೆ ಅದಕ್ಕೋಸ್ಕರ ಇಂಥ ಒಂದು ಏನು ನಮ್ಮ ಸಲೀಂ ಅವರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಕೇಂದ್ರ ಸರ್ಕಾರದ ಯೋಜನೆ ರಾಜ್ಯ ಸರ್ಕಾರದ ಯೋಜನೆ ಸ್ಲಮ್ ಮನೆಗಳು ಕಟ್ಟೋದು ನನ್ನ ಪರ್ಮಿಷನ್ ಇಲ್ಲದೆ ಅವ್ರು ಕಟ್ಟೋಕ್ಕಾಗಲ್ಲ ಆದರೂ ಸಹ ಅವ್ರು ಬಂದು ನನ್ನ ಹತ್ರ ಲೆಟ್ರ್ ಹಾಕ್ಕೊಂಡು ಆ ಮನೆಗಳಿಗೆ ಕೊಡಿ ಪರ್ಮಿಷನ್ ಕೊಡಿ ಅಂತೇಳಿ ಅವ್ರು ಮಾಡಿಸ್ತಾರೆ ಆ ಥರ ಜನಗಳಿದ್ದಾಗ ಸಾರ್ವಜನಿಕರಿಗೆ ಬಡವರಿಗೆ ಅನುಕೂಲ ಆಗ್ತದೆ ಮತ್ತು ಅವ್ರಿಗೆ 2 ಡಬಲ್ ಡಮಕ ಒಂದು ಅವ್ರ ಸೋಷಿಯಲ್ ಸರ್ವಿಸು
ಇನ್ನು ಅವ್ರ ಫ್ಯಾಮಿಲಿ ಇದೆ, ಒಂದು ಕಾರ್ಪೊರೇಟರ್ ಇದೆ, ಅದರಿಂದ ಅವೆರಡೂ ಸಹ ಸೇರಿ ಅದನ್ನು ಅವ್ರ ಫ್ಯಾಮಿಲಿ ಭಾಳ ವರ್ಷಗಳಿಂದ ಅವ್ರ ಫ್ಯಾಮಿಲಿನೇ ನಮ್ಮ ಬಾಬು ಆದ ನಂತರದಲ್ಲಿ ಬೇರೆ ಬೇರೆಯವರಾದರೂ ಸಹ ಮತ್ತೆ ಅವ್ರ ಫ್ಯಾಮಿಲಿ ಬಂದಿದ್ದಾರೆ, ಅದರಿಂದ ಈ ಭಾಗದ ಜನರಿಗೂ ಸಹ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಅಸ್ಸಲಾಮು ಅಲೈಕುಮ್ ರಹಮತ್ತುಲ್ಲಾಹಿ ಬರಕಾತ್, ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಚಾಮರಾಜ ಕಾನ್ಸ್ಟಿಟ್ಯೂನ್ಸಿ ಜನಪ್ರಿಯ ಎಲ್ ನಾಗೇಂದ್ರ ಅವರು ಶಾಸಕರು, ನಾನು 96ಲ್ಲಿ ಕಾರ್ಪೊರೇಟರ್ ಆಗಿದ್ದರು, ಆ ಟೈಮಲ್ಲಿ ನಮ್ಮ ಜೊತೆಯಲ್ಲಿ ಕಾರ್ಪೊರೇಟರ್ ಆಗಿದ್ದರು, ಆವಾಗ ಎಲ್ ಚೇರ್ಮನ್ನು ಆಗಿದ್ದರು. ಆವಾಗಿಂದ ನೋಡ್ತಾ ಇದ್ದೀವಿ ಹಾಗೆ ಇದ್ದಾರೆ, ಮೂಳ ಚೇರ್ಮನ್ನು ಆಗಿದ್ದರು, ಈಗ ಶಾಸಕರು, ನೆಕ್ಸ್ಟು ಈಗ ನೆಕ್ಸ್ಟು ಶಾಸಕರು, ಆಮೇಲೆ ಈಗ ಮಿನಿಸ್ಟರ್ ಆಗೇ ಆಗುತ್ತಾರೆ. ಎಲ್ಲರ ಥರ ಎಲ್ಲರ ಜೊತೆಯಲ್ಲಿ ಮಿಂಗಲ್ ಆಗಿ ಯಾವ್ದಾರ ಒಂದು ಸಣ್ಣ ಕಾರ್ಯಕ್ರಮ ಆಗಲಿ, ಒಂದು ಸಣ್ಣ ಫಂಕ್ಷನ್ ಏನಾರ ಆಗಲಿ, ಅಣ್ಣ ನೀವು ಬರಬೇಕು ಅಂತ ಹೇಳಿದ ತಕ್ಷಣ ಹೋಗಪ್ಪ ನಾನು ಬರ್ತೀನಿ ಅಂತ ಇಮಿಡಿಯೇಟ್ಲಿ ಬಂದು ಅಟೆಂಡ್ ಮಾಡ್ತಾರೆ. ಆಮೇಲೆ ಈ ಜನ ಈಗ ಹೇಳಂಗೆ ಶ್ರೀಮಂತರು ಭಾಳ ಕಮ್ಮಿ ಇಲ್ಲಿ, ಮಿಡ್ಲ್ ಕ್ಲಾಸ್ ಲೋ ಕ್ಲಾಸ್ ಒಂದು ಜನ ಯಾವ ಥರ ಐತೆ ಅಂದರೆ, ಒಂದು ನಮ್ಮ ಏರಿಯಾದಲ್ಲಿ ಲೇಬರ್ 80% ಲೇಬರ್ ಕ್ಲಾಸ್ ಜನ ಅಣ್ಣ, ಅದರಲ್ಲಿ ಇದು ಯಾವ ಥರ ಅಷ್ಟೇ ಒಳ್ಳೆ ಒಂದು ಪೊಲೀಸ್ ಆಫೀಸರ್ಗೂ ಹಾಕ್ಕೊಟ್ಟಿದ್ದೀರಾ, ರಘು ಬಂದು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ರಲ್ಲ, ಅವರು ಒಳ್ಳೆ ಕೆಲಸ ಮಾಡೋರೆ, ಎಲ್ಲರಿಗೂ ಜೊತೆಗೆ ತಗೊಂಡು ನಡೀತಾರೆ ಅಣ್ಣ. ಆಮೇಲೆ ಅಭಿವೃದ್ಧಿ ಸರ್ದಾರ ನಿಮಗೆ ಹೇಳಿದ್ರೆ ಅದು ಏನು ತಪ್ಪಿಲ್ಲ, ತಾವು ಮೂಲ ಚೇರ್ಮನ್ ಆಗಿರುವಾಗೂ ಅಷ್ಟೇ, ನಮ್ಮ ನಿಜಾಮಿಯಾ ಹೈಸ್ಕೂಲ್ಗೆ ಆ ಟೈಮಲ್ಲೇ 25 ಲಕ್ಷ ಕೊಟ್ಟಿರಿ ತಾವು ಆ ಟೈಮಲ್ಲೇ. ಆಮೇಲೆ ಈ ಐ ಮಾರ್ಕ್ಸ್ ಹಾಕ್ಬೇಕಾದ್ರೆ ಲೈಟ್ ದೊಡ್ಡ ಲೈಟ್ ಆ ಸಿನ್ನಿ ಚೌಕಲ್ಲಿ ಹಾಕ್ಸಿರೋದು, ಅದೇ ತಾವು ಮೂಡ ಚೇರ್ಮನ್ ಆಗುವಾಗ ಅದು ನಮ್ಮ ಕಾಂತರಾಜ ಸ್ಮಾರಕಗೂ ತಾವೇ ಕೊಟ್ಟಿರೋದು, ಅಲ್ಲಿ ಸಿನ್ನಿ ಚೌಕನ್ನು ತಾವೇ ಕೊಟ್ಟಿರೋದು. ಆಮೇಲೆ ಆ ಟೈಮ್ ದುಡ್ಡು ಕೋರ್ತೆ ಇತ್ತು, ಈಗ ಕೋಟ್ಯಾಂತರ ರೂಪಾಯಿ ಬಂದೈತೆ, ಹಾಗೆ ನೀವು ನಿಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಹಾಕಿ ಅಭಿವೃದ್ಧಿ ಮಾಡ್ತಾ ಇದ್ದೀರಾ, ದೇವರು ನಿಮಗೆ ಐಶ್ವರ್ಯ ಆರೋಗ್ಯ ಹಾಕೊಳ್ಳಿ. ಆಮೇಲೆ ನಮ್ಮ ಚಾಮರಾಜ ಕ್ಷೇತ್ರಕ್ಕೆ ತಾವು ಏನು ಶಾಸಕ ನಮಗೆ ಸಿಕ್ಕಿದ್ದೀರಾ, ಆ ಮಹಾನ್ ಭಾವನೆ ಮಾನ್ಯ ಶಂಕರ್ ಲಿಂಗೇಗೌಡರು ಅದೇ ಥರ ಇಟ್ಕೊಂಡಿದ್ರು, ಮಾನ್ಯ ಅಜಿತ್ ಶೆಟ್ಟಿ ಸಾಹೇಬರು ಅದೇ ಥರ ಯೋಚನೆ ಇದ್ದು, ಅದೇ ಥರ ಸೇಮ್ ನಿಮ್ಮ ಯೋಚನೆ, ನಿಮ್ಮ ಹತ್ರ ಒಂಚೂರು ಭೇದ ಭಾವ ಇಲ್ಲ. ನಮ್ಮ ಮೇಯರ್ ಆಗಬೇಕಾದ್ರೆ ತಸ್ಲೀಮ ತಾವು ತುಂಬ ನಮಗೆ ಸಹಕಾರ ಮಾಡಿಕೊಟ್ಟಿದ್ದೀರಾ, ಅದೊಂದು ಋಣ ನಮ್ಮ ಮೇಲೆ ಐತೆ ತಮ್ಮದು. ಅಷ್ಟು ಹೇಳಿ ಈ ಥರ ನಾಯಕರಿಗೆ ನಾವು ಯಾವ ಕಾರಣಕ್ಕೂ ಕಳ್ಕೋಬಾರ್ದು ಅಂತ ಜನ ಹತ್ರ ಒಂದು ಮನವಿ ಮಾಡಿ ನನ್ನ ಮಾತು ಮುಗಿಸ್ತೀನಿ. ಅಸ್ಸಲಾಮು ಅಲೈಕುಮ್ ರಹಮತ್ತುಲ್ಲಾಹಿ ವಬರಕಾತುಹು, ಮೈ ಮೊಹಮ್ಮದ್ ಸಲೀಮ್, ಸೋಷಲ್ ವರ್ಕರ್, ವಾರ್ಡ್ ನಂಬರ್ 26. ये आज मेरे लिए बेहद खुशी का दिन है, अ वेरी वंडरफुल जॉयफुल डे फॉर मी दैट आई हैव अ वेरी सीनियर लीडर्स, अ वेरी इंस्पिरेशन लीडर्स ऑफ मैसूर, मिस्टर एल नागेंद्र एमएलए ऑफ चामराजा कॉन्स्टिट्यूएंसी एंड एज वेल एज द एक्स कॉर्पोरेटर नसीरुद्दीन बाबू साहब. और जैसे कि सब लोग जानते हैं, हमारी छोटी बहन तस्नीमा जो कि एक्स मेयर और हाली कॉर्पोरेटर है वार्ड नंबर 26 की, तो दोबारा मैं रिपीट करता हूं कि बेहद ही खुशी वाला दिन है आज मेरे लिए. हमारी बात पे आप लोग सब यहां आके जमा हुए, यू आर ऑल गैदर्ड हियर फॉर टू विश अस टू इन्वॉल्व इन आवर हैप्पीनेस. मैं आपका तहे दिल से शुक्र अदा करता हूँ कि आज मैंने एक छोटी सी जो है मेरी लाइफ का एक अचीवमेंट जिसे कहा जाए, अगर वो कहूँ तो सच होगा, मैंने एक छोटी सी जो है दुकान डाली है सलीम एंड सन्स के नाम से, आज उसकी ओपनिंग थी. उसी के साथ साथ जो है इस चीज़ को अपने दिमाग में लेते हुए मद्देनज़र रखते हुए जो है हमने एक पब्लिकली एक ऑफिस को जो है हमने कांतराजस पार्क की हदूद के अंदर जो है मैसूर सिटी कॉरपोरेशन की मदद से 24.10 की स्कीम के तहत 15.5 लाख रुपए की लागत से जो है इस एक रूम को बंधा है, जिसमें
हर आदमी के लिए इजाज़त है आने की, न्यूज़पेपर पढ़ने की, यहाँ पे बैठने की और एरिया को डेवलपमेंट करने की। हाउ टू डेवलप द एरिया, अ बेटरमेंट कमेटी ऑफ एरिया जो है हम उसको क्रिएट करेंगे। यहाँ पे हर आदमी को आज़ादी है, आप आ सके, वो अपनी राय यहाँ पे रख सके, हमें बोले कि मसला क्या है, किस तरह से हम और अच्छाई की तरफ जा सकते हैं, किस तरह से हम अपने बच्चों का मुस्तकबिल बना सकते हैं, हाउ कैन वी डेवलप अवर एरिया, ಯಾವ ರೀತಿಯಲ್ಲಿ ನಾವು ಬದಲಾವಣೆಯನ್ನು ತಗೊಂಡು ಬರಬೇಕು, ಬದಲಾವಣೆ ಎಂಥ ಬದಲಾವಣೆ, ಸೌಂದರ್ಯವಾದ ಬದಲಾವಣೆ, ಸುಖವಾದ ಬದಲಾವಣೆ, ಎಲ್ಲರಿಗ ಸಹಕಾರವನ್ನು ಕೈ ಹಿಡಿಯುವಂಥ ಬದಲಾವಣೆಯನ್ನು ನಾವು ಯಾವ ರೀತಿ ತಗೊಂಡು ಹೋಗಬೇಕು ಅಂತ ನಮ್ಮ ಒಬ್ಬರದ ಜವಾಬ್ದಾರಿ ಆಗೋದಿಲ್ಲ, ನಾವು ಎಲ್ಲರೂ ಸೇರಿ, ತಾವೆಲ್ಲರೂ ಇಲ್ಲಿ ಬಂದಿರೋರು ಹೃದಯಪೂರ್ವಕ ನಿಮಗೆಲ್ಲರಿಗೂ ಸ್ವಾಗತ ಇದೆ, ನಿಮ್ಗೆಲ್ಲರಿಗೂ ಅಷ್ಟೇ ಅಧಿಕಾರ ಇದೆ, ನಿಮ್ಮೆಲ್ಲರೂ ಭಾವನೆಗಳನ್ನ, ನೀವೆಲ್ಲರದು ಏನು ನಿಮ್ಮ ಮೈಂಡಲ್ಲಿ ನಡೀತದೆ, ಯಾವ ರೀತಿ ಅಭಿವೃದ್ಧಿಯನ್ನು ಮಾಡಿಸ್ಬೇಕು ಅಂತ ನಿಮ್ಗೆ ಹೇಳೋಕ್ಕೆ ನಿಮ್ಗೆ ಅಧಿಕಾರ ಇದೆ, ಅಧಿಕಾರ ನಮ್ಮ ಜೊತೆ ಜಗಳ ಮಾಡೋದ ಅಧಿಕಾರ ಇದೆ ನಿಮ್ಗಳಿಗೆ, ತಾವೆಲ್ಲ ಬನ್ನಿ, ಈ ಕಾಲವನ್ನು ಈ ಥರ ಉಪಯೋಗಿಸಿ ಇದನ್ನು, ಈ ಥರ ಶಾಸಕರು, ಈ ಥರ ಲೀಡರ್ಸು, ಈ ಥರ ಡೈನಾಮಿಕ್ ಲೀಡರ್ಸು ನಮ್ಮ ಮೈಸೂರಲ್ಲಿ ಒಟ್ಟು ಬೆಳೆದು ಇಲ್ಲಿ ಬಂದು ನಮ್ಮನ್ನು ಮುಂದಕ್ಕೆ ತಗೊಂಡು ಹೋಗ್ತಾವ್ರೆ, ನಮ್ಮ ಜೊತೆಯಲ್ಲಿ ನಮ್ಮ ಕೈ ಜೊತೆ ಕೈ ಜೋಡಿಸ್ಕೊಂಡು ಹೋಗ್ತಾವ್ರೆ, ಸಣ್ಣ ಬಿಸ್ನೆಸ್ ಆಗಿರಲಿ, ನಾವು ಬಡವರಾಗಲಿ, ನಾವು ಹಳೆ ಕಪ್ಪಣ ಮಾಡೋರು ಇರಲಿ, ಅವ್ರ ಜೊತೆಯಲ್ಲಿ ಬಂದು ನಮ್ಮ ದುಃಖ ನಮ್ಮ ಸುಖ ನಮ್ಮ ಕಷ್ಟದಲ್ಲಿ ನಿಂತ್ಕೊಂಡು ನಮ್ಮ ಜೊತೆ ಕೈ ಜೋಡಿಸ್ತಾ ಇರೋವಂಥ ಈ ಸಂದರ್ಭದಲ್ಲಿ ನಾನು ಏನು ಹೇಳೋಣ, ಇನ್ನೊಂದ್ಸಲಿ ಇಟ್ಸ್ ಅ ವೆರಿ ಜಾಯ್ಫುಲ್ ಡೇ ಫಾರ್ ಮೀ, ಇಟ್ಸ್ ಅ ವೆರಿ ಜಾಯ್ಫುಲ್ ಡೇ ಫಾರ್ ಮೀ, ಥ್ಯಾಂಕ್ಸ್ ಟು ಆಲ್ ಆಫ್ ಯು, ನಿಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತೀನಿ.